ನಾಡಿನೆಲ್ಲೆಡೆ ದೀಪಗಳ ಹಬ್ಬ ದೀಪಾವಳಿಯ ಸಂಭ್ರಮ ಕಳೆಗಟ್ಟಿದೆ. ದೀಪಾವಳಿಯ ಮತ್ತೊಂದು ಪ್ರಮುಖ ಆಕರ್ಷಣೆ ಅಂತಂದ್ರೆ ಅದು ಪಟಾಕಿಗಳನ್ನ ಹಚ್ಚೋದು. ಮನೆಗಳಲ್ಲಿ ದೀಪಗಳನ್ನ ಹಚ್ಚಿ ಏನು ವಿವಿಧ ರೀತಿಯ ಪೂಜೆಗಳನ್ನ ಮಾಡಿದ್ರೆ ಜೊತೆಗೆ ಪಟಾಕಿಗಳನ್ನ ಹೊಡೆಯುವ ಮೂಲಕ ಕೂಡ ಹಬ್ಬಗಳಿಗೆ ಮತ್ತಷ್ಟು ಮೆರುಗನ್ನ ನೀಡ್ತಾರೆ. ಆದ್ರೆ ರಾಜ್ಯ ಸರ್ಕಾರದ ಹೊಸ ನೀತಿಯಿಂದಾಗಿ ಒಂದಷ್ಟು ರೀತಿಯಲ್ಲಿ ಒಂದು ಸಮೂಹಕ್ಕೆ ಒಂದಷ್ಟು ರೀತಿಯಲ್ಲಿ ಬೇಸರ ಆಗಿದೆ ಅಂತಲೇ ಹೇಳ್ಬೋದು. ಅಂದ್ರೆ ಹಸಿರು ಪಟಾಕಿಗಳ ಬಳಕೆಯಿಂದಾಗಿ ಒಂದಷ್ಟು ರೀತಿಯಲ್ಲಿ ಪಟಾಕಿಗಳ ಅಂಗಡಿಯತ್ತ ಬರುವಂತಹ ಗ್ರಾಹಕರ ಸಂಖ್ಯೆ ಕೊಂಚ ಕಡಿಮೆ ಆಗಿರುವಂತದ್ದು. ಸದ್ಯ ನನ್ನದೀಗ ಕೊಡಗು ಜಿಲ್ಲೆ ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಇರತಕ್ಕಂತಹ ಪಟಾಕಿ ಮಳಿಗೆಯ ದೃಶ್ಯಾವಳಿಗಳನ್ನ ತೋರಿಸ್ತಾ ಹೋಗ್ತೀನಿ. ಈ ಒಂದು ಭಾಗದಲ್ಲಿ ಇದೀಗ ಅಂದ್ರೆ ಕಳೆದ ಹಲವು ವರ್ಷಗಳಲ್ಲಿ ಸಾಕಷ್ಟು ಅಂಗಡಿ ಮಳಿಗೆಗಳು ಇರ್ತಾ ಇದ್ವು. ಅಂದ್ರೆ 4-5 ಅಂಗಡಿಗಳಿಂತ ಹೆಚ್ಚಿನ ಅಂಗಡಿಗಳು ಈ ಭಾಗದಲ್ಲಿ ಕಂಡು ಬರ್ತಾ ಇದ್ವು. ಆದ್ರೆ ಈ ಬಾರಿ ಹಸಿರು ರಾಜ್ಯ ಸರ್ಕಾರ ಏನು ಹಸಿರು ಪಟಾಕಿಗಳನ್ನ ಮಾತ್ರ ಮಾರಾಟ ಮಾಡಬೇಕು ಅನ್ನೋ ಸುತ್ತಲಿನ ಹೊಡೆಸಿರೋದ್ರಿಂದ ಬೆಳವಣಿಗೆಯಷ್ಟು ಅಂಗಡಿಗಳು ಈ ಭಾಗದಲ್ಲಿ ಕಂಡು ಬರ್ತಿರುವಂತ ಕೇವಲ ಒಂದು ಅಂಗಡಿ ಮಾತ್ರ ಕಂಡು ಬರ್ತಿರುವಂತ ಮತ್ತೆ ಹೆಚ್ಚಿನ ಪಟಾಕಿಗಳು ಈ ಭಾಗದಲ್ಲಿ ಇಲ್ಲ. ಕೇವಲ ಹಸಿರು ಪಟಾಕಿಗಳನ್ನ ಮಾತ್ರ ಈ ಭಾಗದಲ್ಲಿ ಮಾರಾಟವನ್ನ ಮಾಡ್ತಿರುವಂತದ್ದು. ಗ್ರಾಹಕರ ಸಂಖ್ಯೆ ಕೂಡ ಸಾಕಷ್ಟು ಕಳೆದ 2-3 ವರ್ಷಗಳಿಗೆ ಹೋಲಿಸಿದ್ರೆ ಸಾಕಷ್ಟು ಕಡಿಮೆ ಆಗಿರುವಂತದ್ದು. ಇದೆಲ್ಲದರ ಕುರಿತು ನಮ್ಮೊಂದಿಗೆ ಮಾತನಾಡಲು ಈ ಒಂದು ಪಟಾಕಿ ಅಂಗಡಿಯ ಮಾಲೀಕರಾಗಿರುವಂತಹ ಹರೀಶ್ವರ ಇದ್ರೆ ಅವರನ್ನೇ ಮಾತಾಡಿಸ್ತೇನೆ. ಸರ್, ಈಗ ಸರ್ಕಾರ ಹಸಿರು ಪಟಾಕಿಗಳಿಗೆ ಮಾತ್ರ ಅನುಮತಿಯನ್ನ ಕೊಟ್ಟಿರುವಂತದ್ದು, ವ್ಯಾಪಾರ ಯಾವ ರೀತಿ ಇದೆ ಸರ್? ಇದು ಪ್ರತಿ ವರ್ಷ ಒಂದು ಸುಮಾರು ಒಂದು 10 ಅಂಗಡಿಯಷ್ಟು ಇತ್ತು ಮಡಿಕೇರಿಯಲ್ಲಿ. ಈ ವರ್ಷ ಒಂದು ಅಂಗಡಿ ಮಾತ್ರ ಮಾಡಿದ್ವಿ. ಅದೇಂತೇಳಿದ್ರೆ ಜನರಿಗೆ ಸಮರ್ಪಕವಾದ ಹಸಿರು ಪಟಾಕಿ ಏನು ಅಂತ ಗೊತ್ತಾಗಲಿಲ್ಲ. ಮತ್ತೆ ಹಸಿರು ಪಟಾಕಿನೇ ನಾವು ಮಾರ್ತಿದ್ವಿ ಪರಿಸರಕ್ಕೆ ಪೂರಕವಾಗಿ. ಮತ್ತೆ ಜನರಿಗೆ ಹಸಿರು ಪಟಾಕಿ ಸಿಗ್ತದಾ ಇಲ್ವಾ ಅಂತೇಳೋ ಒಂದು ಹೆದರಿಕೆ. ಮತ್ತೆ ಬೇರೆ ವ್ಯಾಪಾರ ಮಾಡೋರು ಸಮೇತ ಹಸಿರು ಪಟಾಕಿ ತಂದು ಮಾಡಲಿಕ್ಕೆ ಅದು ಎಲ್ಲಿ ಸಿಗ್ತದೆ? ಇಡೀ ತಮಿಳುನಾಡಲ್ಲಿ 280 ಕಂಪ್ನಿಯವರು ಮಾತ್ರ ಈ ಹಸಿರು ಪಟಾಕಿನ ಲೈಸೆನ್ಸ್ ತೊಗೊಂಡಿದ್ದಾರೆ. ಆ ಪ್ರಾಡಕ್ಟ್ ಸಿಗದಿರೋದ್ರಿಂದ ಕಡಿಮೆ ವ್ಯಾಪಾರ ಮಾಡಲಿಕ್ಕೆ ಶುರುವಾಗಿದೆ. ಆಮೇಲೆ ಜನಗಳು ಹೆದರಿದ್ದಾರೆ, ಈ ಹಸಿರು ಪಟಾಕಿ ಏನು ಎಂಥದ್ದಂತ ಗೊತ್ತಿಲ್ಲದೆ ಪರಿಸರ ಪೂರ್ವಕವಾಗಿ ಅದರಲ್ಲಿ ಕ್ಯೂ ಆರ್ ಕೋಡ್ ಮತ್ತು ಲೈಸೆನ್ಸ್ದು ಲೋಗೋ ಇರುತ್ತೆ. ಆ ಲೋಗೋ ನೋಡು ಅದೇ ಪ್ರಾಡಕ್ಟ್ನ ನಾವು ಸೇಲ್ ಮಾಡ್ತಾ. ಮತ್ತೆ ಶಬ್ದ ಕಡಿಮೆ ಇರುವಂಥದ್ದು, ಮತ್ತೆ ಈಗ ನಾವು ಮಾರ್ತಾ ಇರೋ ಐಟಮ್ ಎಲ್ಲವೂ ಸ್ವಲ್ಪ ಫ್ಯಾನ್ಸಿ ಮಕ್ಕಳಿಗೆ ಆಗುವಂಥದ್ದು ಇದು. ಆಮೇಲೆ ಮಕ್ಕಳು ಸಮೇತ ಇದರ ಬಗ್ಗೆ ರಾಜ್ಯ ಸರ್ಕಾರ ಸರಿಯಾದ ರೀತಿ ಏನನ್ನು ಅದನ್ನು ಬಿಡಿಸಿ ಹೇಳಿದರೆ ಗೊತ್ತಾಯ್ತದೆ, ಎದುರಿ ಬರ್ತಾ ಇಲ್ಲ. ಆಮೇಲೆ ಮಕ್ಕಳು ಈ ಪಟಾಕಿದ ಎಂಟರ್ಟೈನ್ಮೆಂಟು ಕಡಿಮೆ ಮಾಡ್ಕೊಂಡಿದ್ದಾರೆ. ಹಬ್ಬ ಅಂದರೆ ಈಗಿರಬೇಕು, ಶಬ್ದ ಆಗಲಿ ಬೆಳಕಾಗಲಿ ಇದೆಲ್ಲವೂ ಬೇಕು ಅಂತಿತ್ತು. ಅದೆಲ್ಲವನ್ನು ಕಡಿಮೆ ಮಾಡಿಕೊಂಡು ವ್ಯಾಪಾರ ಕಡಿಮೆ ಆಗಿದೆ. ಆಮೇಲೆ ಸರ್, ಈಗ ಕಳೆದ 2-3 ವರ್ಷಗಳಲ್ಲಿ ಸಾಕಷ್ಟು ಅಂಗಡಿ ಮಳಿಗೆಗಳು ಮಡಿಕೇರಿ ಗಾಂಧಿ ಮನೆಯಲ್ಲಿ ಕಂಡು ಬರ್ತಿತ್ತು. ಈ ವಾರ ಕೇವಲ ಒಂದು ಮಳಿಗೆಗೆ ಇದೆ. ಯಾಕೆ ಸರ್ ಇದ್ರ ಎಫೆಕ್ಟ್? ನಿಜವಾಗ್ಲೂ ಹಸಿರು ಪಟಾಕಿ ಎಫೆಕ್ಟ್ ತಟ್ಟಿದೆ ಅಂತ ನಾ ಏನು ಜನರು ಹಸಿರು ಪಟಾಕಿ ಎಫೆಕ್ಟು ತಟ್ಟಿದೆ. ಜನರು ಹಬ್ಬ ಆಚರಿಸೋದ್ರಲ್ಲಿ ಕಡಿಮೆ ಮಾಡಿದ್ದಾರೆ. ಪಟಾಕಿ ತಗೊಳ್ಳೋದಾಗ್ಲಿ ಅದರ ಉರಿಸಿ ಕಚ್ಚಿ ಅದನ್ನು ನೋಡಿ ಆನಂದ ಪಡೋದನ್ನು ಕಡಿಮೆ ಮಾಡಿದ್ದಾರೆ. ಕಡಿಮೆ ಮಾಡಿದ್ರಿಂದ ಅಂಗಡಿಯೂ ಕಡಿಮೆ ಆಯಿತು, ವ್ಯಾಪಾರವೂ ಕಡಿಮೆ ಆಯಿತು, ಹಬ್ಬವನ್ನು ಈ ರೀತಿ ಆಚರಿಸೋದು ಕಡಿಮೆ ಮಾಡಿದ್ದಾರೆ. ಅದರಿಂದ ಬರ್ತಿಲ್ಲ ಗ್ರಾಹಕರು ಇವತ್ತು ಸ್ವಲ್ಪ ಬರ್ತಾಯಿದ್ರೆ, ಪ್ರತಿ ವರ್ಷ ಇದ್ದಷ್ಟು ಗ್ರಾಹಕರಿಲ್ಲ. ಒಂದು 10 ಅಂಗಡಿ ಇದ್ದಿದ್ದು ಒಂದು ಅಂಗಡಿ ಬಂದು ತಲುಪಿದೆ, ಅದು ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಮತ್ತೆ ಹಸಿರು ಪಟಾಕಿ ಬೇಕಂತ ಹೇಳಿದ್ರಿಂದ ಅದನ್ನೇ ತಂದು ವ್ಯಾಪಾರ ಮಾಡ್ತೀವಿ. ಕೆಲವೊಂದು ಪ್ರಾಡಕ್ಟ್ಗಳು ಇಲ್ಲ, ಜನಗಳು ಬೇಡಿಕೆ ಇದೇ ಬೇಕು ಇದೇ ಬೇಕು, ಶಬ್ದದ ಬೇಕು ಈ ಥರ ಬೇಕು ಅಂತ ಕೇಳುವಂಥ ಕೆಲವೊಂದು ಪ್ರಾಡಕ್ಟ್ ಕಂಪ್ನಿಯಿಂದಲೇ ಬರ್ತಲ್ಲ, ಇದ್ದಂಥ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ತಾ ಇದ್ದೀವಿ ನಾವು. ಎಸ್ ಸರ್, ಕೇಳಿದ್ರಲ್ಲ ಇದಿಷ್ಟು ಅಂಗಡಿ ಮಾಲೀಕರಾಗಿರುವಂತಹ ಹರೀಶ್ವರ ಮಾತಾಗಿರುವಂತದ್ದು. ಅಂದ್ರೆ ರಾಜ್ಯ ಸರ್ಕಾರ ಯಾವಾಗ ಹಸಿರು ಪಟಾಕಿಗಳನ್ನ ಏನು ಬಳಸಬೇಕು ಅಂತೇಳಿ ಸುತ್ತಲನ್ನ ಹೊಡಿಸ್ತು, ಆ ಸಂದರ್ಭದಲ್ಲಿ ಅಂದ್ರೆ ಮಕ್ಕಳು ಹೆಚ್ಚಾಗಿ ಈ ಪಟಾಕಿಗಳನ್ನ ಬಳಸಿದಂತದ್ದು ಮಕ್ಕಳು. ಆದ್ರೆ ಈ ಒಂದು ಭಾಗದಲ್ಲಿ ಮಕ್ಕಳ ಸಂಖ್ಯೆ ಕೂಡ ಕಡಿಮೆ ಆಗಿರುವಂತದ್ದು. ಹೀಗಾಗಿ ಅಂದ್ರೆ ಎಲ್ಲ ಪಟಾಕಿಗಳು ಇದ್ರೂ ಕೂಡ ಕೆಲವೊಂದಷ್ಟು ಪಟಾಕಿಗಳನ್ನ ಕೂಡ ಬ್ಯಾನ್ ಮಾಡಿರುವಂತದ್ದು. ಹೀಗಾಗಿ ಹಸಿರು ಪಟಾಕಿಗಳನ್ನ ಏನು ಬಳಕೆ ಮಾಡಬೇಕು ಅನ್ನಿಟ್ಟಲ್ಲಿ ಒಂದು ರೀತಿಯಲ್ಲಿ ಪಟಾಕಿ ಏನು ಅಂಗಡಿಗಳತ್ತ ಬರುವಂತಹ ಗ್ರಾಹಕರ ಸಂಖ್ಯೆ ಕೂಡ ಕಡಿಮೆ ಆಗಿರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ್ ಎಂ ಆರ್, ವಿಸ್ತಾರ ನ್ಯೂಸ್, ಕೊಡಗು. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.